ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಮುಂಚೆ ನಮ್ಮ ಸುಮಾರಣ್ಣ ಅವರು ಎಲ್ಲಾ ನೋವನ್ನ ನುಂಗಿ ನಾನೇ ವಿಷಕಂಠನಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಈಗ ರಾಜಕೀಯದಲ್ಲಿ ಮತ್ತೊಬ್ಬ ವಿಷಕಂಠ ಹುಟ್ಕೊಂಡಿದ್ದಾರೆ, ಅವ್ರು ಇನ್ಯಾರು ಅಲ್ಲ ನಮ್ಮ ನಿಮ್ಮೆಲ್ಲರ ಸೀತಾರಾಮಯ್ಯ ಅವರು. ಬನ್ನಿ ಅವ್ರ ಪಾಡೇನು ಕೇಳೋಣ. ನಮಸ್ಕಾರ ಸೀತಾರಾಮಯ್ಯ ಅವ್ರಿಗೆ. ಎಲ್ರೂ ಸೇರ್ಕೊಂಡು ಏನ್ ಮಾಡಿದ್ರು, ನಂಬಿದ ಮನೆಗೆ ಕನ್ನ ಹಾಕಿದ್ರು, ಹಿಂದ ಮನೆಗೆ ಚಿಂತಿ ಎತ್ತಿದ್ರು. ಏನ್ ಆವಾಗ ಹೇಳ್ತಾ ಇದ್ದು, ಓಹೋ ನಾನ್ ಇವ್ರಿಗೆ ಭಕ್ತ, ನನ್ನ ಎದಿನ ಬಗೆದು ತೋರಿಸ್ಬಿಡ್ರೆ ಅಲ್ಲಿ ರಾಮ ಕಾಣ್ತಾನೆ ಹನುಮಂತನ ಎದಿನಲ್ಲಿ, ನಮ್ಮ ಎದಲಿ ಸೀತಾರಾಮ ಕಾಣ್ತಾರೆ. ಏನ್ ಹೇಳದ್ದು ಸದ್ಯ ಒಂದು ಅಲಸ್ತಣ್ಣು ಬಗ ತೋರಿಸ್ಲಿಲ್ಲ ಅವ್ರು. ಅದಕ್ಕೆ ನಾನು ಅವತ್ತೇ ಹೇಳದೆ ಇದಕ್ಕೆಲ್ಲ ಕಾರಣ ಆಗಿರ್ತಕ್ಕಂತ ನಿಮ್ಮನ್ನ ಅವ್ರನ್ನ ಅಷ್ಟು ಜನಕ್ಕೂ ಹೇಳಿದ್ವಿ, ಬಂದ್ಬಿಡಿ ಕೆಟ್ಟ ಹೆಸರು ಬರ್ತದೆ ಅಂತ. ಯಾರು ಬರ್ಲಿಲ್ಲ. ಅದಕ್ಕೆ ತಕ್ಕ ಏನಾಯ್ತು, ಕಾನೂನಾತ್ಮಕವಾಗಿ ಯಾರೊಬ್ಬರಿಗೂ ಅರ್ಹತೆ ಇರಬಾರ್ದು. ಆತರ ಆಗಿದೆ ಅಲ್ಲ, ನಿಮ್ ಬೆನ್ನಿಗೆ ಚೂರಿ ಹಾಕಿ ಹೋಗ್ಬಿಟ್ರಲ್ಲ ನೀವು ವಿಷಕಂಠನಾಗಿ. ಈಗ ಅಲ್ಲ ಸರ್, ಇದು ಸಮಯ ಸಂದರ್ಭಗಳು ಬಂದಾಗ ಬೆನ್ಗೂ ಚೂರಿ ಹಾಕಿಸ್ಕೋಬೇಕಾಗ್ತದೆ, ತಲೆ ಮೇಲೆ ಕಾಯಿ ಓಡಿಸ್ಕೋಬೇಕಾಗ್ತದೆ. ಎಲ್ಲವನ್ನೂ ಅನುಭವಿಸಿ ನುಂಗ್ಕೊಂಡು ಹೋದ್ರೇನೆ ರಾಜಕೀಯ. ಅಲ್ಲ, ಕ್ಷಣಿಕ ಮಾತ್ರದ ಸುಖಕ್ಕೆ ನಾವು ನಮ್ಮನ್ನೇ ಹಾಳು ಮಾಡ್ಕೊಳ್ಬಾರ್ದು. ಅದ್ ಯಾವನ ಹೇಳದ್ರಂತೆ, ಅರ್ಸದ್ ಕೂಳ್ ನಂಬ್ಕೊಂಡು ಒರ್ಸದ್ ಕೂಳ್ ಬಿಟ್ಬಿಟ ಅಂತ. ಸರಿ, ನಿಮ್ ಕತೆ ಹೇಳಿ, ನಾನೇನು ಮತ್ತೆ ಸಿಎಂ ಆಗ್ತೀನಿ ಅಂತ ಹೊಡೀರಿ ಕಪಾಲ್ಕೆ. ಅಲ್ಲಮ್ಮ ಸರಿ ಕೇಳ್ಕ, ನಾನ್ ಇಲ್ಲೂ ಈಗ ಪ್ರೆಸೆಂಟ್ ಇವನು, ಎನಿ ಸಿಎಂ ಚೇರ್ ಇಸ್ ಖಾಲಿ, ನಾವು ಕರ್ನಾಟಕದಲ್ಲಿ ಖಾಲಿ ಇದೇನಮ್ಮ, ಖಾಲಿ ಇದ್ರೆ ಹೇಳಿ ಆಗ್ಬಿಡವು ಅಂದ್ರೆ ಆಗ್ತೀರಾ ಅಂತ ಹೇಳಿ. ಅಲ್ಲ, ಖಾಲಿ ಇದ್ರೆ ಹೇಳಿ, ಬೇಕಿದ್ರೆ ಖಾಲಿ ಇದೆಯಾ, ಹೋಗ್ಬೇಕು ಸೂಪರ್ ಸಿಎಂ ಕ್ಯಾಂಡಿಡೇಟ್ ಇನ್ ಕರ್ನಾಟಕ. ಸೊ ನಾನ್ ಹೇಳೋದು ಏನಪ್ಪ ಅಂತಂದ್ರೆ, ಅವ್ರು ಎಷ್ಟ್ ದಿನ ಇರ್ತಾರೋ ಇರ್ಲಿ, ನಾವಂತೂ ಕೃಷಿ ನಾವು ಕೆಡುವುದಿಲ್ಲ, ಹೋಗಿರ್ತೀವಿ, ನಾವು ಇಂಧನ್ ಬಾಗಿಲಿಂದ ಹೋಗಲ್ಲ, ಏನಿಲ್ಲ, ಎತ್ತಿಲ್ಲ. ಅದಾಗಿದೆ, ಅದು ಬಂದ್ರೆ ನಾವು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಕ್ಕೂ ರೆಡಿ. ಸೀತಾರಾಮಯ್ಯ ಅವರೇ, ಅವ್ರ ಅಪ್ಪ ನಾಳೆ ಮುಖ್ಯಮಂತ್ರಿ ಆಗಿಲ್ಲ ಅಂತ ಹೇಳ್ತಾ ಇದ್ರಿ, ಮುಖ್ಯಮಂತ್ರಿ ಆದ್ರು ಏನ್ ಇವ್ರ ಬಗ್ಗೆನೋ, ವಯಸ್ಸಾಗೋಯ್ತು, ಜೀವ ಮಾಂದ್ರೆ ಮುಖ್ಯಮಂತ್ರಿ ಆಗ ಚಾನ್ಸ್ ಇಲ್ಲ ಅಂತ ಹೇಳಿದ್ರಿ. ಅವರು ಆಗೋದ್ರಲ್ಲ, ಯಾರ್ರಿ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳಿದ್ದು, ಊಟೋಡಿಯು ಯಾರು ಹೇಳಿದ್ದು ತೋರಿಸ್ರಿ, ಯಾರು ಹೇಳಿದ್ದು ಅಂತ. ನೋಡಿ, ಅಯ್ಯಪ್ಪ ಅವರು ಮುಖ್ಯಮಂತ್ರಿ ಆದ್ರು ಎಲ್ಲಾ ಕ್ಷೇತ್ರಗಳು ಎಲೆಕ್ಷನ್ ನಡೆದಿದೆಯೇನ್ರಿ, ಇನ್ನು 17 ಸೀಟ್ ಬಾಕಿ ಇದೆ. ಇವರು ವಾಮ್ ಮಾರ್ಕ್ ದಿಂದ 100-150 ತಗೊಂಡ್ಬಿಟ್ಟು ಮುಖ್ಯಮಂತ್ರಿ ಆಗ್ಬಿಟ್ರೆ ಪರ್ಮನೆಂಟ್. ಏನೆಲ್ಲರೂ ಓಟ್ ಹಾಕ್ಬಿಟ್ಟಿದಾರೋ, ಇನ್ನು 18 ಕ್ಷೇತ್ರಗಳಿದೆ. 18 ಕ್ಷೇತ್ರದ ಗೆದ್ದ ಮೇಲೆ ಬಂಡವಾಳ ಏನು ಅಂತ ಗೊತ್ತಾಗ್ತದೆ. ನಾನೇ ಮುಖ್ಯಮಂತ್ರಿ, ಆರು ತಿಂಗಳ ಆಡ್ತಾರೆ. ಅಲ್ಲ, ಎಕ್ಸ್ಟೆಂಡ್ ಆಗ್ಬೇಕು ಅಂತಂದ್ರೆ ಬೇಕಲ್ಲಮ್ಮ ರಿಸಲ್ಟ್. ನೋಡ್ಕೊಂಡು ಆಮೇಲೆ ಯಾರು ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನ ಡಿಸೈಡ್ ಮಾಡ್ತೀವಿ. 17 ಸೀಟು ಬರ್ಬೇಕು. ಜನರ ಆಶೀರ್ವಾದ ಅಂತಕ್ಕಂಥದ್ದಿದ್ರೆ ಮತ್ತೆ ಮುಖ್ಯಮಂತ್ರಿಗಳಾಗ್ತೀವಿ. ಒಂದೊಂದು ಕುಟುಂಬಕ್ಕೆ ಇವತ್ತು 7 KG ಅಕ್ಕಿ ಕೊಡ್ತಾ ಇದಾರೆ ಒಬ್ಬ ಪರ್ಸನ್. ಆದ್ರೆ ಅದು ಯೋಜನೆ ನಾವುಗಳು ಮಾಡಿದ್ದೆ. ನಾನೇನಾದ್ರು ಮತ್ತೆ ಬಂದ್ರೆ 7 KG ಇರೋದನ್ನ 10 KG ಉಚಿತವಾಗಿ ಕೊಡ್ತಕ್ಕಂಥದ್ದನ್ನ ಮಾಡ್ತೀವಿ. ಚೆನ್ನಾಗಿದೆ. ನೀವೇನೋ ಮಾಡ್ತೀರಾ ಬಿಡಿ, ಸಿಎಂ ಆದ್ಮೇಲೆ ಕೊಡೋ ಭಾಗ್ಯ ಎಲ್ಲ ಕೊಡ್ತಾನೆ ಇರ್ತೀರಾ. ಬಟ್ ಈ ಸರ್ಕಾರ ಬಿದ್ದೋಯ್ತಲ್ಲ ಆ ವಿಷಯ ಮಾತಾಡೋಣ. ಈ ಬೀಳೋದ್ರಲ್ಲಿ ಗಳಿಗೆ ಸಿದ್ದ ಒಳ್ಳೊಳಗೆ ಅದೇನೋ ಹೇಳ್ಕೊಳ್ತಾ ಇದ್ರು ಜನಗಳು. ನಿಂದೇ ನನ್ನ ಕೈವಾಡ ಇದೆಯಾ? ಯಾರು ಹೇಳಿದ್ದು
ಸೂಟಿನ ಅಜೆಂಡಾ ಮಾಡ್ಕೊಂಡು ಏನೇನ್ ಮಾಡ್ಬೇಕು ಅಂತ ಪಾಲಿಟಿಕ್ಸ್ ಮಾಡುವಾಗ ನಾವು ವಿಶ್ವಾಸ ಮತ ಯಾಚನೆಯಲ್ಲಿ ಎಷ್ಟು ಓಡಾಡಿದ್ವಿ. ಕಾಲ ಮೀರೋದ್ ಮೇಲೆ ಅವ್ರು ಹೋದ್ರು, ಇದರಲ್ಲಿ ಯಾರೀ ಕೈವಾಡ, ಯಾವುದೇ ಕಾರಣಕ್ಕೂ ಇಲ್ಲ. ಅವನಿಗೆ ಕಫಾಲ್ ಕೊಡದ್ ಬಿಡ್ತೀನಿ ಗಂಧ ಅವನಿಗೆ. ಸಮಸ್ಯೆ ತಿಳ್ಕೊಂಡಿದ್ದೀರಾ? ಒಂದ್ ಸ್ವಲ್ಪ ಕ್ಲೂ ಇರ್ಲಿಲ್ಲ. ನಿಮ್ಮ ಆಪ್ತರು ನಿಮ್ಗೆ ಕೈ ಕೊಟ್ಟು ಹೋಗ್ತಾರೆ ಅಂತ ಹೋದ್ರಲ್ಲ, ಅವ್ರಿಗೇನಾದ್ರು ಹೇಳ್ತೀರಾ ಅಂತ. ನೋಡ್ರಿ, ಈಗ ಪಕ್ಷದಿಂದ ಇನ್ನೊಂದ್ ಪಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೊಂದು ನೀತಿ ನಿಯತ್ತದೆ. ನಾನು ಬೇರೆ ಪಕ್ಷದಿಂದ ಬಂದ್ತಕ್ಕಂಥವ್, ನಾವು ಬಂದದ್ದು ರಾಜಮಾರ್ಗದಿಂದ. ಆಮಿಷಕ್ಕೆ ಒಳಗಾಗಿ ಬೇರೆಗಳ ಆಮಿಷಗಳನ್ನ ಒಳಗ್ ಮಾಡ್ಕೊಂಡು ಪಕ್ಷಕ್ಕೆ ದ್ರೋಹ ಮಾಡಿ ನಾವು ಪಕ್ಷಾಂತರಿಗಳಾಗಿಲ್ಲ. ಆತರ ಪಕ್ಷಾಂತರ ಆದ್ರೆ ಪಕ್ಷಾಂತರ ಕಾಯ್ದೆ ಬಂತು. ಯಾಕಂದ್ರೆ ಯಾವನೊಬ್ಬ ಒಂದೇ ದಿನದಲ್ಲಿ ಮೂರು ಪಕ್ಷ, ಬೆಳಿಗ್ಗೆ ಒಂದು ತಿಂಡಿ ಮಾಡ್ಕೊಂಡು ಒಂದು ಪಕ್ಷ, ಮಧ್ಯಾಹ್ನ ಊಟ ಮಾಡ್ಕೊಂಡು ಒಂದು ಪಕ್ಷ, ಸಂಜೆ ಸ್ನ್ಯಾಕ್ಸ್ ಕೊಡೋ ಇನ್ನೊಂದು ಪಕ್ಷಕ್ಕೆ ಹೋಗಿರಂತ ಅವ್ನ ಅವನ ಹೆಸರೇನಪ್ಪ ಅಂತಂದ್ರೆ ಒಡೇದಿ ಕಪಾಲ್ಕಿ ಅವ್ರಿಗೆ ಕರೀಂ ಲಾಲ್ ಅಂತಂದ್ರೆ ಅವ ಯಾವ್ದೋ ಹಗರಣದಲ್ಲಿ ಇದ್ದವನು, ಯಾವ್ದೋ ಗಯಾ ಲಾಲ್ ಲಾಲ್ ಅಂತಕ್ಕಂಥವ್ನು ಈ ತರ ಮಾಡಿದ. ಮತ್ತೆ ಈ ಅಯ್ಯಪ್ಪ ಅವ್ರಿಗೆ ಏನ್ ಬೈದ್ರಿ ನೀವು? ಏ ಯಾರಮ್ಮ ಬೈದದ್ದು? ಯಾರ ಹೇ ಯಾರು ಅಂತ ತೋರ್ಸ್ಬಿಡ್ರಪ್ಪ. ನನ್ ಪ್ರಕಾರ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅಯೋಗ್ಯ ಅಯೋಗ್ಯ. ಅಲ್ಲ, ರಾಜಕೀಯ ಅಂದ್ಮೇಲೆ ಇವುಗಳದು ಉತ್ತೇಳದು ಬೈಯೋದು ಇವೆಲ್ಲ ಕಾಮನ್ ಆಗಿರ್ತವೆ. ಇಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ, ಯಾರ್ಯಾರಿಗೂ ಮಿತ್ರಗಳಲ್ಲ. ಅವೆಲ್ಲ ಪಾಲಿಟಿಕ್ಸ್ ಲಿ ಕಾಮನ್ನು. ಆದ್ರೆ ಇದೇ ಏಪೋರ್ ಮುಖ್ಯಮಂತ್ರಿ ಆಗಿ ಬಂದಾಗ ನಾವೆಷ್ಟು ಕ್ಲೋಸ್ ಅಂತಕ್ಕಂಥದ್ದನ್ನ ಏ ಒಡಿರಿ ಕಪಾಲ್ಕಿ ಯಾಕೆ ಅಂದ. ಇದನ್ನೆಲ್ಲ ನೋಡದ್ಮೇಲೆ ಈ ರಾಜಕಾರಣಿಗಳ ನಂಬಕ್ ಆಗತ್ತೇನ್ರಿ? ಅಲ್ಲ ಕಾರ್ಯಕರ್ತರೆ ನೋಡಿ ಕಿತ್ತಾಡ್ತಿರಲ್ಲ, ಆ ಪಕ್ಷ ಈ ಪಕ್ಷ ನಮ್ ಪಕ್ಷ ಅಂತ ಹೇಳ್ಬಿಟ್ಟು ನೋಡಿ ಒಳಗೆ ಎಷ್ಟು ಕ್ಲೋಸ್ ಆಗವ್ರಿ ಅಂತ. ಸೊ ಮುಂದೆ ಏನ್ ಸಮಸ್ಯೆ ತಮ್ದು? ಈಗ ನೋಡ್ರಿ, ನಿಮ್ ಜೊತೆ ಮಾತಾಡಕ್ ಟೈಮ್ ಇಲ್ಲ. ಬಿಕಾಸ್ ದೊಡ್ಡ ಗೌಡ್ರು ಏನೋ ಕ್ಷೇತ್ರ ಸೆಲೆಕ್ಷನ್ ಮಾಡ್ಕತ್ತವ್ರೆ, ಅಂದ್ರೆ ಅವರೇ ಎಂ ಎಲ್ ಎ ಸೀಟಿಗೆ ನಿಂತ್ಕೊಳ್ಬೇಕು ಅಂತ. ಹುಣಸೂರು ಇಲ್ಲ ಕೇರ್ಪೇಟೆನೋ ಮಂಡ್ಯನೋ ಇಲ್ಲ ಯಾವ್ದೋ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕತ್ತವ್ರೆ. ಸೊ ಅದೇನು ಅಂತ ನೋಡ್ತೀವಿ, ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಕ್ಯಾಂಡಿಡೇಟ್ ಇಳಿಸ್ಬೇಕು, ಎದುರಾಳಿಗಳಿಗೆ ಯಾಕೆ ಮಣ್ಣು ಮುಕ್ಕಿಸ್ಬೇಕು ಅನ್ನೋದನ್ನ ನಾವು ಪ್ಲಾನ್ ಮಾಡ್ತಾ ಇದೀವಿ. ಏ ಒಡೀರಿ ಕಪಾಲ್ಕಿಯವನ್ನ ತಗೊಂಬಯ್ಯ. ಅಂದ್ರೆ ಈ ಮೈತ್ರಿನ ಮುಂದುವರಿಸ್ತಿರೋ ಮುರಿಸ್ತಿರೋ? ಕಾಲಯ ತಸ್ಮೈ ನಮ. ನಮಸ್ಕಾರ ದೇವಣ್ಣವ್ರೆ. ದೇವಣ್ಣವ್ರೆ ಏನದು ನೀ ಒಳ್ಳೆ ಕಿವಿಗೆ ಮೂಗ್ಗೆಲ್ಲ ಕೈ ಹಾಕೊಂಡು ಹಾಕ್ಬೇಡಿ, ಚೆನ್ನಾಗ್ ಕಾಣಲ್ಲ. ನೀವ್ ಅರ್ಧ ಬಟ್ಟೆ ಹಾಕ ಕೂತಿದ್ರಿ, ಚೆನ್ನಾಗ್ ಕಾಣ್ತಿದ್ದೆ. ಇದು ನೀವ್ ನಂಬುಡ್ಕೆ ಬರ್ತೀರಾ? ಏ ಬುಡಕ್ಕೆ ನೋಡೋಕ ಪಳ್ಳೆದೈತವಪ್ಪ. ಉಲ್ಲಾ 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 ಉಲ್ಲಾ.